ಜೆಡಿಎಸ್ಗೆ ನೂತನ ಸಾರಥಿಯನ್ನ ಆಯ್ಕೆ ಮಾಡುವತ್ತ ಇದೀಗ ವರಿಷ್ಠರು ಚಿತ್ತ ಹರಿಸಿದ್ದಾರೆ. ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯನ್ನ ಬದಲಾವಣೆ ಮಾಡೋದಕ್ಕೆ ಪಕ್ಷದ ಒಳಗೆ ಪ್ಲಾನ್ ನಡೆದಿದೆ. ಜೆಡಿಎಸ್ಗೆ ನೂತನ ಸಾರಥಿಯನ್ನ ಆಯ್ಕೆ ಮಾಡುವತ್ತ ವರಿಷ್ಠರ ಚಿತ್ತ. ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯನ್ನ ಬದಲಾವಣೆ ಮಾಡಲು ಪಕ್ಷದೊಳಗೆ ಪ್ಲಾನ್ ನಡೆದಿದೆ. ಸಿಎಂ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನ ನಿಭಾಯಿಸೋದಕ್ಕೆ ಕುಮಾರಸ್ವಾಮಿಯವರಿಗೆ ಕಷ್ಟ. ಈ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಪಕ್ಷ ಸಂಘಟನೆಗೆ ಪೂರಕವಾಗಿ ಹೊಸವರಿಗೆ ಜವಾಬ್ದಾರಿ ನೀಡಲು ಪಕ್ಷದ ಒಳಗೆ ಚರ್ಚೆ ನಡೆದಿದೆ. ಜೆಡಿಎಸ್ ಕಚೇರಿಯಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ನಡೆದಂತಹ ನಾಯಕರ ಸಭೆ, ಈ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನ ಇದು. ಜೆಡಿಎಸ್ ಕಚೇರಿಯಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ನಾಯಕರ ಸಭೆ ನಡೆಯಿತು. ಈ ಸಭೆಯಲ್ಲಿ ಪಕ್ಷ ಸಂಘಟನೆಗೆ ಪೂರಕವಾಗಿ ಹೊಸಬರಿಗೆ ಜವಾಬ್ದಾರಿಯನ್ನು ನೀಡಬೇಕು ಅನ್ನುವಂತಹ ಚರ್ಚೆ ನಡೆದಿರುವಂಥದ್ದು. ಹಾಗಾಗಿ ಜೆಡಿಎಸ್ಗೆ ನೂತನ ಸಾರಥಿಯನ್ನು ನೇಮಿಸೋದಕ್ಕೆ ಈಗ ವರಿಷ್ಠರು ಚಿತ್ತ ಹರಿಸಿದ್ದಾರೆ. ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರನ್ನು ಬದಲಾವಣೆ ಮಾಡೋದಕ್ಕೆ ಚಿಂತನೆ ನಡೆದಿದೆ. ಕಾರಣ ಇಷ್ಟೇ, ಕುಮಾರಸ್ವಾಮಿ ಅವರಿಗೆ ಸಿಎಂ ಜೊತೆ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ನಿಭಾಯಿಸೋದು ಕಷ್ಟ. ಹಾಗಾಗಿ ನೂತನ ಸಾರಥಿಯತ್ತ ವರಿಷ್ಠರು ಚಿತ್ತ ಹರಿಸಿದ್ದಾರೆ. ಸಂಘಟನೆ ದೃಷ್ಟಿಯಿಂದ ಹೊಸ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇವತ್ತು ಮನವಿ ಮಾಡಿದ್ದೇನೆ. ಹೊಸ ಪದಾಧಿಕಾರಿಗಳು ಅಂದ್ರೆ ಅದು ರಾಜ್ಯ ಘಟಕದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಾಧ್ಯಕ್ಷರಿರ್ಬೋದು ಮತ್ತು ಸೆಕ್ರೆಟರಿ ಜನರಲ್ ಇರ್ಬೋದು, ಪ್ರತಿಯೊಂದು ಪದಾಧಿಕಾರಿಗಳನ್ನ ಹೊಸದಾಗಿ ನೇಮಕ ಮಾಡಿ ಪಕ್ಷದ ಸಂಘಟನೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳತಕ್ಕಂಥವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಸಭೆಯಲ್ಲಿ ನಾನೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ಒಂದು 7-8 ಜನ ಪ್ರಮುಖರನ್ನ ಕರೆದು ಅಂತಿಮವಂತ ನಿರ್ಣಯವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸರ್, ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ತಮ್ಮ ನಂದೇ ಸೂಚನೆ ಅದು, ಯಾಕೆಂದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆಗೆ ಸಂಘಟನೆಗೆ ತೊಡಕಾಗ್ತಕ್ಕಂಥದ್ದೇನಿದೆ ಪಕ್ಷದ ಸಂಘಟನೆಗೆ, ಆ ದೃಷ್ಟಿಯಿಂದ ನಾನೇ ಇವತ್ತಿನ ಸಭೆಯಲ್ಲಿ ಸಲಹೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನ ನೇಮಕ ಮಾಡಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಗಳು ಮುಂದಿನ ಲೋಕಸಭಾ ಚುನಾವಣೆಗೇನು ಸದೃಢವಾಗಿ ಪಕ್ಷವನ್ನು ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಸರ್ಕಾರ, ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಕೊಡ್ತಕ್ಕಂಥ ಹಲವಾರು ಯೋಜನೆಗಳೇನಿದೆ ಆ ಯೋಜನೆಗಳನ್ನು ಇವತ್ತು ಜನತೆಗೆ ತಲುಪಿಸಿ, ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಜೆಡಿಎಸ್ ಪಕ್ಷದ ಕೊಡುಗೆ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮನಮನೆಗೆ ತಲುಪಿಸಬೇಕಾದಂಥ ಅವಶ್ಯಕತೆ ಏನಿದೆ. ಆ ಕಾರ್ಯಕ್ರಮ ಆಗಬೇಕಾದ್ರೆ ಹೊಸದಾಗಿ ಕೆಲವು ಜಿಲ್ಲೆಗಳಲ್ಲೂ ಪುನರ್ರಚನೆ ಆಗಬೇಕಾಗಿದೆ, ರಾಜ್ಯ ಮಟ್ಟದಲ್ಲೂ ಪುನರ್ರಚನೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತಕ್ಷಣ ತೀರ್ಮಾನ ಮಾಡಲಿಕ್ಕೆ ಏನು ಹೇಳಿದ್ದೇನೆ, ಒಂದು ವಾರದ ಸಮಯವನ್ನ ರಾಷ್ಟ್ರೀಯ ಅಧ್ಯಕ್ಷರು ತೆಗೆದುಕೊಂಡಿದ್ದಾರೆ. ಚರ್ಚೆ ಮಾಡ್ತಾರೆ, 8-9 ಪ್ರಮುಖವಂತ ನಾಯಕರನ್ನ ಕರೆದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಸಂಘಟನೆ ದೃಷ್ಟಿಯಿಂದ ಹೊಸ ಪದಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇವತ್ತು ಮನವಿ ಮಾಡಿದ್ದೇನೆ. ಹೊಸ ಪದಾಧಿಕಾರಿಗಳು ಅಂದ್ರೆ ಅದು ರಾಜ್ಯ ಘಟಕದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಾಧ್ಯಕ್ಷರಿರ್ಬೋದು ಮತ್ತು ಸೆಕ್ರೆಟರಿ ಜನರಲ್ ಇರ್ಬೋದು, ಪ್ರತಿಯೊಂದು ಪದಾಧಿಕಾರಿಗಳನ್ನ ಹೊಸದಾಗಿ ನೇಮಕ ಮಾಡಿ ಪಕ್ಷದ ಸಂಘಟನೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳತಕ್ಕಂಥವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ಸಭೆಯಲ್ಲಿ ನಾನೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೇನೆ. ಒಂದು 7-8 ಜನ ಪ್ರಮುಖರನ್ನ ಕರೆದು ಅಂತಿಮವಂತ ನಿರ್ಣಯವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸರ್, ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ತಮ್ಮ ನಂದೇ ಸೂಚನೆ ಅದು, ಯಾಕೆಂದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲ ಒಂದು ಕಡೆಗೆ ಸಂಘಟನೆಗೆ ತೊಡಕಾಗ್ತಕ್ಕಂಥದ್ದೇನಿದೆ ಪಕ್ಷದ ಸಂಘಟನೆಗೆ, ಆ ದೃಷ್ಟಿಯಿಂದ ನಾನೇ ಇವತ್ತಿನ ಸಭೆಯಲ್ಲಿ ಸಲಹೆ ಕೊಟ್ಟಿದ್ದೇನೆ. ಹೊಸ ಅಧ್ಯಕ್ಷನ ನೇಮಕ ಮಾಡಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಗಳು ಮುಂದಿನ ಲೋಕಸಭಾ ಚುನಾವಣೆಗೇನು ಸದೃಢವಾಗಿ ಪಕ್ಷವನ್ನು ಬೆಳೆಸಬೇಕಾಗಿದೆ. ಆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರತ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶರತ್, ದೇವೇಗೌಡರ ನೇತೃತ್ವದಲ್ಲಿ ನಡೆದಂತಹ ಜೆಡಿಎಸ್ ನಾಯಕರ ಸಭೆ ಸುಮಾರು ಎಷ್ಟೊತ್ತು ನಡೆದಿರುವಂತದ್ದು, ಜೊತೆಗೆ ಈ ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರದ ಕುರಿತಾಗಿ ಚರ್ಚೆ ಆಗಿದೆ? ವೀಣಾ, ಪ್ರಮುಖವಾಗಿ ಇವತ್ತು ದೇವೇಗೌಡರ ನೇತೃತ್ವದಲ್ಲಿ ಜೆಪಿ ಭವನದಲ್ಲಿ ನಡೆದ ಸಭೆ, ನೂತನ ಸಾರಥಿ ರಾಜ್ಯಾಧ್ಯಕ್ಷ ಅಂದ್ರೆ ಜೆಡಿಎಸ್ಗೆ ನೂತನ ದಳಪತಿಯನ್ನಾಗಿ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು, ಹಾಗೂ ಪಕ್ಷದ ಸಂಘಟನೆ ಉಳಿದಂತೆಯೂ ಕೂಡ ಚರ್ಚೆ ಆಗಿದೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ, ಅವರು ಮುಖ್ಯಮಂತ್ರಿ ಕೂಡ ಆಗಿರೋದ್ರಿಂದ ಸಂಘಟನೆ ದೃಷ್ಟಿಯಲ್ಲಿ ತೊಡಕಾಗಬಹುದಾದಂತಹ ಸಾಧ್ಯತೆಗಳಿರೋದ್ರಿಂದ
ಕುಮಾರಸ್ವಾಮಿ ಅವರೇ ಮನವರಿಕೆ ಮಾಡಿಕೊಟ್ಟಿದ್ರಂತೆ ಹೊಸದಾಗಿ ರಾಜ್ಯಾಧ್ಯಕ್ಷನ ನೇಮಕ ಮಾಡಿ ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖರು ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಈಗಾಗಲೇ ಬದಲಾವಣೆ ಮಾಡುವಂತಹ ಎಲ್ಲವೂ ಕೂಡ ಚರ್ಚೆ ನಡೆದಿದೆ. 7-8 ಜನರು ಕೂಡ ಅಂದ್ರೆ ಆಕಾಂಕ್ಷಿಗಳಿದ್ದಾರೆ, ಅವರಲ್ಲಿ ಒಬ್ಬರನ್ನ ನೇಮಕ ಮಾಡೋ ಎಲ್ಲಾ ಸಾಧ್ಯತೆಗಳಿದೆ. ಇದಕ್ಕಾಗಿ ಒಂದು ಸಮಿತಿ ಕೂಡ ರಚನೆ ಮಾಡ್ತಾರೆ. ವಾರದೊಳಗೆ ಅಥವಾ ಈ ತಿಂಗಳಲ್ಲೇ ಆಷಾಢ ಮುಗಿಯುತ್ತಿದ್ದಾಗೆ ಹೊಸ ಅಧ್ಯಕ್ಷರ ನೇಮಕಾತಿ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಅದ್ರ ಜೊತೆಗೆ ಜಿಲ್ಲಾಧ್ಯಕ್ಷರು ಕೂಡ ಪದಾಧಿಕಾರಿಗಳು ಕೂಡ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳಿದೆ. ಇವತ್ತು ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲೇ ಹೊಸ ರಾಜ್ಯಾಧ್ಯಕ್ಷರ ಯಾರಾಗ್ಬೇಕು ಅನ್ನೋದನ್ನ ಮೊದಲನೇ ಸಭೆ ಆಗಿರೋದ್ರಿಂದ ಇವತ್ತು ಆರಂಭದಲ್ಲಿದೆ. ತದನಂತರದಲ್ಲಿ ಯಾರಾಗ್ತಾರೆ ಹೊಸದಾಗಿ JDS ನ ರಾಜ್ಯಾಧ್ಯಕ್ಷರು ಅನ್ನೋದು ಚರ್ಚೆಗೆ ಬರಲಿದೆ. ಪ್ರಮುಖವಾಗಿ ಈಗ ಕೇಳ್ಬರ್ತಾ ಇರುವಂತ ಹೆಸರಲ್ಲಿ 3 ಜನ ಹೆಸರು ಕೇಳ್ಬರ್ತಾ ಇದೆ. PGR ಸಿಂಧ್ಯಾ, ಮಧು ಬಂಗಾರಪ್ಪ ಹಾಗೂ ವಿಶ್ವನಾಥ್, ಇವ್ರು 3 ಜನ ಹೆಸರು ಕೇಳ್ಬರ್ತಾ ಇದೆ. ಪಟ್ಟಿ ಇನ್ನು ಸಾಕಷ್ಟು ಕುಮಾರಸ್ವಾಮಿ ಅವರು ಹೇಳಿದಂತೆ ಇನ್ನೂ 7-8 ಜನ ಇದ್ದಾರೆ. ಯಾರಾಗ್ತಾರೆ ಅಂತ ಅಂತಿಮವಾಗಿ ದೇವೇಗೌಡರು ಅದನ್ನ ನಿರ್ಧಾರ ಮಾಡ್ತಾರೆ. ರಾಷ್ಟ್ರೀಯ ಮಟ್ಟದ ಅವರ ಮಟ್ಟದಲ್ಲೂ ಕೂಡ ಒಂದು ಸಮಿತಿ ಇದೆ. ಆ ಸಮಿತಿಯಲ್ಲಿ ಚರ್ಚೆ ಮಾಡಿ ಈ ಯಾರನ್ನ ನೇಮಕ ಮಾಡಬೇಕು ಅನ್ನೋದು ಅಂತಿಮವಾಗಿ ಚರ್ಚೆ ಆಗುತ್ತೆ. ವೀಣಾ, ಇವತ್ತು ಪ್ರಮುಖವಾಗಿ ಪಕ್ಷದ ಸಂಘಟನೆ ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಬದಲಾವಣೆ ಕುರಿತಾಗಿ ಸಭೆ ನಡೆಯಿತು. ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಸಂಘಟನೆ ದೃಷ್ಟಿಯಲ್ಲಿ ಹೊಸ ರಾಜ್ಯಾಧ್ಯಕ್ಷರು ಬರೋದ್ರಿಂದ JDS ಪಕ್ಷ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನೇ ಸಭೆ ಕರೀಲಿಕ್ಕೆ ಹೇಳಿದ್ದೆ. ಈಗ ಕರೆದಿದ್ದಾರೆ. ಆರಂಭವಾಗಿ ಇವತ್ತು ಮೊದಲದಾಗಿ ಇವತ್ತು ಸಭೆ ನಡೆದಿರೋದು. ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಮತ್ತೊಂದು ಹಂತದ ಸಭೆ ನಡೆಯುತ್ತೆ. ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಮಾಡ್ಲಿಕ್ಕಾಗುತ್ತೆ ಯಾರು ಆಗ್ತಾರೆ JDS ರಾಜ್ಯಾಧ್ಯಕ್ಷರು ಅಂತ. ವೀಣಾ, ಎಸ್, ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ. ಅವರ ಸಹಮತ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು 28 ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡೋದ್ರ ಬಗ್ಗೆ ಅದಕ್ಕೆ ಯಾರನ್ನೇನು ಕೇಳಬೇಕಾಗಿಲ್ಲ. ನಮಗೆ ಪುರಸಭೆ ಚುನಾವಣೆ ಬರುತ್ತೆ, ನಗರಸಭೆ ಎಲ್ಲ ಕಡೆ ಹೊಂದಾಣಿಕೆ ಅವ್ರ ಕಷ್ಟ ಇದೆ. ಪ್ರತಿಯೊಂದಕ್ಕೂ ಕೂತ್ಕೊಂಡು ಹೊಂದಾಣಿಕೆ ಮಾಡಲಿಕ್ಕೆ ಅವರು ಕಾಂಗ್ರೆಸ್ಗೂ ಸಾಧ್ಯ ಇಲ್ಲ, ನನಗೂ ಸಾಧ್ಯ ಇಲ್ಲ. ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ದೆಹಲಿ ಮಟ್ಟದಲ್ಲಿ ಅವರ ಮುಖಂಡರುಗಳು ನಾವೆಲ್ಲ ಸೇರಿ ಚರ್ಚೆ ಆಗ್ಬೋದು. ಆ ಚರ್ಚೆಯ ಪ್ರಾರಂಭ ಇನ್ನೂ ಆಗಿಲ್ಲ, ಅದರ ಬಗ್ಗೆ ಸ್ವಲ್ಪ ಕಾಲ ಬೇಕಾಗುತ್ತೆ. ರಾಜ್ಯಾಧ್ಯಕ್ಷ ನಮ್ಮಲ್ಲಿ 8 ಜನ ಇದ್ದಾರೆ, ಒಳ್ಳೆ ಕಥೆ. ಇವತ್ತು ಹೊಸ ಕಾರ್ಯಕಾರಿ ಸಮಿತಿ ಮಾಡೋದಕ್ಕೆ ಅನುಮತಿ ತೆಗೆದುಕೊಳ್ಳೋದಕ್ಕೆ ಪಕ್ಷದ ಹೊಸ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವರ ಸಮ್ಮತಿ ಪಡೀಲಿಕ್ಕೆ ಕರೆದಿದ್ದಾರೆ.